ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿಕ್ರಮ ನಾನು ಮುಮ್ತಾಜ್ ಕೆಲವರು ರಾಜಕಾರಣವನ್ನು ಮಾಡುವಂಥದ್ದು ತನ್ನ ತಲೆ ಮಾರು ಕೂತ್ಕೊಂಡು ತಿನ್ನು ಹಾಗೆ ಆಗೋದಕ್ಕೆ ಆದ್ರೆ ಮೋದಿಜಿಯಂತಹ ನಾಯಕ ರಾಜಕೀಯವನ್ನು ಮಾಡುವಂಥದ್ದು ಮಾರಿನ ವೈಭವವನ್ನು ಮರುಕಳಿಸುವಂತೆ ಮಾಡೋದಕ್ಕೆ ಈ ವಸ್ತು ಸಂಗ್ರಹಾಲಯದಲ್ಲಿ ನೆಹರು ಅವರು ಬಳಸ್ತಾ ಇದ್ದಂತಹ ಚಿನ್ನದ ವಾಕಿಂಗ್ ಸ್ಟಿಕ್ ಅಂತ ಬರೆದು ಒಂದು ವಸ್ತುವನ್ನು ಸಂಗ್ರಹಿಸಲಾಗಿತ್ತು ಈಗೇನು ರಾಜದಂಡ ಇದೆಯಲ್ಲ ಎಕ್ಸಾಕ್ಟ್ ಅದೇ ರೀತಿ ಇತ್ತು ಉಮ್ಮುಡಿ ಚೆಟ್ಟಿ ಅನ್ನುವಂತಹ ತಮಿಳುನಾಡು ಮೂಲದ ಕುಟುಂಬದವರಿಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಅನುಮಾನ ಬರುತ್ತೆ ಇದು ನೆಹರು ಅವರ ವಾಕಿಂಗ್ ಸ್ಟಿಕ್ ಅಲ್ಲವೇ ಅಲ್ಲ ಇದು ಭಾರತದ ಪರಂಪರೆಯ ರಾಜದಂಡ ಅಂತ ಹೇಳಿ ಅವರ ಬಳಿ ಇದ್ದಂತಹ ಒಂದಷ್ಟು ದಾಖಲೆಗಳನ್ನ ನರೇಂದ್ರ ಮೋದಿಜಿ ಸರಕಾರಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಳಿಸ್ತಾರೆ ಈಗ ಅದೇ ರಾಜದಂಡ ಇಡೀ ದೇಶದಲ್ಲಿ ಚರ್ಚೆಯ ವಸ್ತುವಾಗಿರುವಂಥದ್ದು ಯಾವುದನ್ನ ನೆಹರು ಅವರ ಚಿನ್ನದ ವಾಕಿಂಗ್ ಸ್ಟಿಕ್ ಅಂತ ನಂಬಲಾಗಿತ್ತೋ ಅದು ವಾಕಿಂಗ್ ಸ್ಟಿಕ್ ಅಲ್ಲ ಬದಲಾಗಿ ಅದು ಭಾರತದ ಹೆಮ್ಮೆಯ ಸಿಂಗೋಲ್ ಅನ್ನುವಂಥದ್ದು ಗೊತ್ತಾಗತ್ತೆ ಇನ್ನೇನು ಮೋದಿಜಿಯವರ ಕನಸು ನನಸಾಗ್ತಾ ಇದೆ ದೆಹಲಿಯಲ್ಲಿ ನೂತನ ಸಂಸತ್ ಭವನ ಉದ್ಘಾಟನೆಗೆ ದಿನ ಹತ್ತಿರ ಕೂಡ ಬರ್ತಾ ಇದೆ ಇಲ್ಲಿ ಗಮನ ಸೆಳೀತಾ ಇರುವಂಥದ್ದು ಇದೇ ಸಿಂಗೋಲ್ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿಮೂರನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಒಪ್ಪಿಕೊಂಡಂತಹ ಬ್ರಿಟಿಷರಿಗೆ ಅದನ್ನು ಹೇಗೆ ಹಸ್ತಾಂತರ ಮಾಡುವಂಥದ್ದು ಅನ್ನುವಂಥ ಗೊಂದಲ ಶುರುವಾಗತ್ತೆ ಆಗ ಜವಾಹರಲಾಲ್ ಲಾಲ್ ನೆಹರು ಅವರು ರಾಜಾಜಿ ಅಂದರೆ ರಾಜಗೋಪಾಲ್ಚಾರ್ಯ ಅವರನ್ನು ಕರ್ಕೊಂಡು ಇದಕ್ಕೊಂದು ಪರಿಹಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾರೆ ಮೂಲತಃ ಮದ್ರಾಸಿನವರಾದಂತಹ ರಾಜಾಜಿ ಅವರು ಅದಕ್ಕೋಸ್ಕರನೇ ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತಾರೆ ಹೀಗಿರುವಾಗ ಕೊನೆಗೆ ಒಂದು ದಾರಿ ಕಾಣಿಸುತ್ತೆ ಅದೇನಂದ್ರೆ ಚೋಳರ ವೈಭವ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿಮೂರನೇ ತಾರೀಕು ಮದ್ರಾಸ್ ಪಂದ್ಯದ ವಿಶಿಷ್ಟ ವಾದಿ ತಂಡೊಂದು ದೆಹಲಿಗೆ ಹೋಗುತ್ತೆ ತಮಿಳುನಾಡಿನ ತಿರುವಾವುದುತ್ತ ದೊರೆ ಅಧೀರನ್ನ ಕುಮಾರಸ್ವಾಮಿ ತಂಬಿರನ್ ಅವರು ಗವರ್ನರ್ ಮೌಂಟ್ ಬ್ಯಾಟನ್ ಭವನಕ್ಕೆ ಬರ್ತಾರೆ ಅವರ ಜೊತೆಗೆ ವೇದ ಘೋಷ ಮೊಳಗಿಸೋದಕ್ಕೆ ಮಾಣಿಕ್ಯಂ ಹಾಗೆ ನಾಧಸ್ವರ ವಿದ್ವಾನ್ ಟಿ ಎನ್ ಕೂಡ ಬಂದಿರ್ತಾರೆ ಅವರ ಸಹಚರರು ಒಂದು ಪೆಟ್ಟಿಗೆ ಇಟ್ಕೊಂಡು ಬಂದಿರ್ತಾರೆ ಅದರಲ್ಲಿ ಏನಿತ್ತು ಗೊತ್ತಾ ಇದೇ ಸಿಂಗೋಲ್ ಅದನ್ನು ಮೌಂಟ್ ಬ್ಯಾಟನ್ ಕೈಗೆ ಕುಮಾರಸ್ವಾಮಿ ಕೊಡ್ತಾರೆ ಅದನ್ನು ನೋಡಿ ವಾಪಸ್ ಬ್ಯಾಟನ್ ಅವರ ಕೈಗೆ ಕೊಡ್ತಾರೆ ಹಾಗಾದ್ರೆಂಗೋಲ್ ಅಂತ ಹೇಳಿದ್ರೆ ಏನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅಂದ್ರೆ ರಾಜದಂಡ ಈ ಚಿನ್ನದ ಲೇಪನ ಮಾಡಿರುವಂತಹ ರಾಜದಂಡ ಏನಿದೆ ಇದು ಐದು ಅಡಿ ಉದ್ದ ಎಂಟುನೂರು ಗ್ರಾಮ್ ತೂಕ ಇದೆ ಮೇಲ್ಭಾಗದಲ್ಲಿ ಶಿವನ ವಾಹನ ನಂದಿಯ ಮೂರ್ತಿ ಇದೆ ಇದು ನ್ಯಾಯವನ್ನ ಸೂಚಿಸಿದ್ರೆ ಅದರ ಕೆಳಗೆ ಸಂಪತ್ತನ್ನು ಸೂಚಿಸುವಂತಹ ಧನ ಧಾನ್ಯ ಸೌಭಾಗ್ಯ ತೋರಿಸುವಂತಹ ಲಕ್ಷ್ಮಿಯ ಆಕೃತಿ ಇದೆ ಈ ಸಂಗೋಲದ ಕೆಳಗೆ ಜಯದ ಸೂಚಕವಾದಂತಹ ಭಾರತದ ಬಾವುಟ ಇದೆ ಅದರ ಜೊತೆಗೆ ತಮಿಳಿನಲ್ಲಿ ಒಂದು ಸಾಲು ಕೂಡ ಬರೆದಿದೆ ಇದು ನಮ್ಮ ಆದೇಶ ದೇವರು ಸ್ವರ್ಗವನ್ನು ಆಳಿದಂತೆ ರಾಜರು ರಾಜ್ಯವನ್ನ ಆಳಲಿ ಅಂತ ಕ್ರಿಸ್ತ ಶತಾಬ್ದ ಮುನ್ನೂರ ಇಪ್ಪತ್ತರಿಂದಲೂ ಕೂಡ ರಾಜದಂಡವನ್ನ ದಕ್ಷಿಣ ಭಾರತದ ರಾಜಮನೆತನಗಳು ಬಳಸ್ತಾ ಇದ್ವು ಮೌರ್ಯರು ಚೋಳರು ಅಷ್ಟೇ ಯಾಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಇದನ್ನು ಬಳಸಲಾಗ್ತಾ ಇತ್ತು ಆದರೆ ರಾಜಾಜಿಯವರಿಗೆ ಸ್ಫೂರ್ತಿಯಾಗಿದ್ದು ಚೋಳರ ಪರಂಪರೆ ನೆಹರು ಅವರಿಗೆ ರಾಜದಂಡದ ಮೂಲಕ ಅಧಿಕಾರವನ್ನ ಹಸ್ತಾಂತರ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಕೊಡ್ತಾರೆ ಸ್ವಾಮಿಗಳು ಹೇಳಿದ ಹಾಗೆ ಅದಕ್ಕೆ ನೆಹರು ಅವರು ಒಪ್ಕೊಳ್ತಾರೆ ಕೂಡ ರಾಜದಂಡವನ್ನ ಉಮ್ಮಿಡಿ ಬಂಗಾರು ಶೆಟ್ಟಿ ಅವರು ನಿರ್ಮಾಣ ಮಾಡ್ತಾರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ನೆಹರು ಅವರಿಗೆ ಶಾಲ್ ಹಾಕಿ ಸಿಂಗೋಲನ್ನು ಕೊಡಲಾಗತ್ತೆ ಹೀಗೆ ದಕ್ಷಿಣ ಭಾರತದ ರಾಜಮನೆತನಗಳ ಪರಂಪರೆ ಉತ್ತರ ಭಾರತದವರೆಗೂ ಕೂಡ ಹಬ್ಬತ್ತೆ ಆದರೆ ದುರಂತ ನೋಡಿ ನಂತರದ ದಿನಗಳಲ್ಲಿ ಮ್ಯೂಸಿಯಂ ಒಂದರಲ್ಲಿ ನೆಹರು ಅವರ ಚಿನ್ನದ ವಾಕಿಂಗ್ ಸ್ಟಿಕ್ ಅಂತ ಇದನ್ನು ಇಡಲಾಗತ್ತೆ ಮೋದಿಜಿ ಆ ವೈಭವವನ್ನು ಮರುಕಳಿಸುವ ಹಾಗೆ ಇವತ್ತು ಮಾಡಿದ್ದಾರೆ ನೂತನ ಸಂಸತ್ ಭವನದಲ್ಲಿ ರಾಜದಂಡ ಕಂಗೊಳಿಸ್ತಾ ಇದೆ ಯಾವತ್ತು ಕೂಡ ನಮ್ಮ ಆಡಳಿತ ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ಮಾದರಿಯಾಗಿರಬೇಕು ನಮ್ಮತನವನ್ನು ಎತ್ತಿ ಹಿಡಿಯುವಂತಿರಬೇಕು ನಮ್ಮತನದ ಗುರುತು ಹಾಗೆಯೇ ಶಾಶ್ವತವಾಗಿ ಉಳಿಯುವಂತಿರಬೇಕು ಅಂತಹ ಕನಸಿದ್ರೇ ಆತ ಜನನಾಯಕ ಅಂತ ಅನ್ನಿಸ್ಕೊಳ್ಳೋದು ಅಂಥ ಒಂದು ಅದ್ಭುತ ವಿಚಾರಧಾರೆಯ ನಾಯಕರೇ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಆದರೆ ಇದನ್ನ ಕೂಡ ವಿರೋಧಿಸುವಂತಹ ರಾಜಕಾರಣಿಗಳು ಕೂಡ ಇದ್ದಾರೆ ಅವರಿಗೆ ನನ್ನದೊಂದು ಬಿಟ್ಟಿ ಸಲಹೆ ನಿಮಗೆ ನೂತನ ಸಂಸತ್ ಭವನ ಇಷ್ಟ ಇಲ್ಲ ಅಂದ್ರೆ ಹೋಗಲೇಬೇಡಿ ಅಷ್ಟೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ